ರಾಜ್ಯದ 10 ಮಹಾನಗರ ಪಾಲಿಕೆಗಳ ಮೇಯರ್ ಹಾಗೂ ಉಪಮೇಯರ್ ಸ್ಥಾನಕ್ಕೆ ಮೀಸಲಾತಿ ಘೋಷಿಸಿ ಅಧಿಸೂಚನೆಯನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ ಅದರಂತೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಮೇಯರ್ ಸ್ಥಾನವು ಹಿಂದುಳಿದ ವರ್ಗ ಎ ಹಾಗೂ ಉಪಮೇಯರ್ ಸ್ಥಾನವು ಸಾಮಾನ್ಯ ಮಹಿಳೆಗೆ ಮೀಸಲಾಗಿದೆ ಹಾಲಿ ಪಾಲಿಕೆಯಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದು ಹೊಸ ಲೆಕ್ಕಾಚಾರಗಳು ಆರಂಭವಾಗಿದೆ ಮೇಯರ್ ಸ್ಥಾನಕ್ಕೆ ಜ್ಞಾನೇಶ್ವರ್ ಯುಎಚ್ ವಿಶ್ವನಾಥ್ ಪ್ರಭಾಕರ್ ರಾಜು ರಾಹುಲ್ ಬಿದ್ರೆ ಅರ್ಹರಾಗಿದ್ದಾರೆ ಉಪಮೇಯರ್ ಸ್ಥಾನಕ್ಕೆ ಅನಿತಾ ರವಿಶಂಕರ್ ಸೇರಿದಂತೆ ಬಿಜೆಪಿಯ ಎಲ್ಲಾ ಮಹಿಳಾ ಸದಸ್ಯರು ಅರ್ಹರಾಗಿದ್ದಾರೆ ಯಾರು ಆಯ್ಕೆ ಆಗುತ್ತಾರೆ ಎಂಬ ಚರ್ಚೆ ಇದೀಗ ಮೂಡಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರು ಇದೀಗ ರಾಜ್ಯ ಸರ್ಕಾರದಿಂದ ಮೇಯರ್ ಹಾಗೂ ಉಪಮೇಯರ್ ಸ್ಥಾನಕ್ಕೆ ಮೀಸಲಾತಿ ಪ್ರಕಟವಾಗಿದೆ ಹಾಗೆ ಶಿವಮೊಗ್ಗದಲ್ಲಿಯೂ ಕೂಡ ಮೇಯರ್ ಹಾಗೂ ಉಪಮೇಯರ್ ಸ್ಥಾನಕ್ಕೆ ಸಾಕಷ್ಟು ಪೈಪೋಟಿಗಳಿದ್ದು ಈ ರೇಸ್ ನಲ್ಲಿ ಯಾರ್ಯಾರಿದ್ದಾರೆ ಹಾಗೆ ಈ ಮೇಯರ್ ಉಪಮೇಯರ್ ಚುನಾವಣೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ मैं शिवमोग महानगर पालिक मेयर उप मेयर स्थान मीसला घोषणा शिवमोग कर्नाटक हत महानगर पालिक मीसला मेयर उप मेयर स्थान मीसला राज्य सरकार अधिसूचने मूलक प्रकट में शिवमोगे बीजेपी आड़ है बहुमत पड़े बीजेपी शिवमोग महानगर पालिक हिंदुद वर्ग ए स्थान के मेयर मीसला बंदे ಇನ್ನೊಂದು ಸಾಮಾನ್ಯ ಮಹಿಳೆ ಮೀಸಲಾತಿ ಮಹಿಳೆ ಉಪಮೇಯರ್ ಸ್ಥಾನಕ್ಕೆ ಬಂದಿದೆ ಮೇಯರ್ ಸ್ಥಾನವನ್ನ ನೋಡಿದರೆ ಶಿವಮೊಗ್ಗದ ಮಹಾನಗರ ಪಾಲಿಕೆಯಲ್ಲಿ ಆಡಳಿತದಲ್ಲಿರುವ ಬಿಜೆಪಿಯ ಒಟ್ಟು ಐವರು ಸದಸ್ಯರು ಈ ಮೇಯರ್ ಆಗಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದಾರೆ ಇವರೆಲ್ಲರೂ ಸಹ ಬಿಸಿಎಂ ಎ ವರ್ಗಕ್ಕೆ ಸೇರಿದವರು ಬಹಳ ಪ್ರಮುಖವಾಗಿ ಜ್ಞಾನೇಶ್ವರ್ ಯುಎಚ್ ವಿಶ್ವನಾಥ್ ರಾಜು ಪ್ರಭಾಕರ್ ಹಾಗೂ ರಾಹುಲ್ ಬಿದ್ದಿದೆ ಈ ಐದು ಜನ ಮೇಯರ್ ಸ್ಥಾನವನ್ನ ಇದಕ್ಕೆ ಮೀಸಲಾತಿಗೆ ಅರ್ಹತೆಯನ್ನು ಹೊಂದಿದ್ದಾರೆ ಇನ್ನು ಉಪಮೇಯರ್ ಸ್ಥಾನವನ್ನ ಶಿವಮೊಗ್ಗದ ಮಹಾನಗರ ಪಾಲಿಕೆ ಎಲ್ಲಾ ಮಹಿಳಾ ಸದಸ್ಯರು ಬಿಜೆಪಿಯ ಎಲ್ಲಾ ಮಹಿಳಾ ಸದಸ್ಯರು ಸಹ ಅರ್ಹರಾಗಿದ್ದಾರೆ ಅದರಲ್ಲಿ ಈಗಾಗಲೇ ಸುರಿತಾ ಅಣ್ಣಪ್ಪ ಸುರೇಖಾ ಮುರಳೀಧರ್ ಸುವರ್ಣ ಹಾಗೂ ಲತಾ ಇವರು ಈಗಾಗಲೇ ಮೇಯರ್ ಹಾಗೂ ಉಪಮೇಯರ್ ಸ್ಥಾನವನ್ನ ಪಡೆದಿರೋದ್ರಿಂದ ಇವರಿಗೆ ಮತ್ತೆ ಅವಕಾಶ ಸಿಗುವಂತ ಸಾಧ್ಯತೆ ಕಡಿಮೆ ಇದೆ ಇವರನ್ನ ಹೊರತುಪಡಿಸಿ ಸಂಕೇತ ನಾಗರಾಜ್ ಮೀನಾ ಗೋವಿಂದರಾಜ್ ಭಾನುಮತಿ ಕಲ್ಪನಾ ಆಶಾ ಚಂದ್ರಪ್ಪ ಅನಿತಾ ರವಿಶಂಕರ್ ಹಾಗೂ ಆರತಿ ಅಮಪ್ರಕಾಶ್ ಇವರು ಉಪಮೇಯರ್ ಸ್ಥಾನಕ್ಕೆ ಆ ಮೀಸಲಾತಿಗೆ ಅರ್ಹತೆಯನ್ನು ಪಡೆದಿದ್ದಾರೆ ಇಲ್ಲಿ ಯಾರಿಗೆ ಹೆಚ್ಚು ಅವಕಾಶ ಇದೆ ಅಂತ ನೋಡೋದಾದ್ರೆ ಈ ಮೇಯರ್ ಸ್ಥಾನಕ್ಕೆ ಜ್ಞಾನೇಶ್ವರ್ ವಿಶ್ವನಾಥ್ ಯುಎಚ್ ರಾಜು ಪ್ರಭಾಕರ್ ರಾಹುಲ್ ಅವರು ಅರ್ಹತೆಯನ್ನು ಹೊಂದಿದ್ರು ಸಹ ಬಿಜೆಪಿಯಲ್ಲಿ ಇದುವರೆಗೂ ಹಿರಿತನವನ್ನ ಹಾಗೂ ಯಾರಿಗೆ ಹೆಚ್ಚು ಅವಕಾಶ ಸಿಕ್ಕಿದೆ ಅನ್ನೋದನ್ನ ಮತ್ತು ಬಹಳ ಮುಖ್ಯವಾಗಿ ಈ ಬಾರಿ ಚುನಾವಣೆ ವರ್ಷ ಆಗಿರೋ ಕಾರಣಕ್ಕೆ ಯಾರನ್ನ ಮೇಯರ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನತಕ್ಕಂತ ಲೆಕ್ಕಾಚಾರವನ್ನ ಮಾಡಿ ಬಹುಶಃ ಈ ಬಾರಿ ಬಿಜೆಪಿ ವರಿಷ್ಠರು ಜಿಲ್ಲಾ ಮುಖಂಡರು ಹಾಗೂ ಶಾಸಕರು ಜ್ಞಾನೇಶ್ವರ್ ಅವರಿಗೆ ಮೇಯರ್ ಸ್ಥಾನಕ್ಕೆ ಅವಕಾಶ ಕೊಡತಕ್ಕಂತ ಸಾಧ್ಯತೆಗಳು ಹೆಚ್ಚಿದೆ
ಆದ್ರೆ ಸಾಧ್ಯತೆಗಳು ಮಾತ್ರ ಇದು ಕೊನೆ ಹಂತದಲ್ಲಿ ಯಾವ ಬದಲಾವಣೆ ಬೇಕಾದರೂ ಆಗಬಹುದು ಆದ್ರೆ ಈಗ ಮೇಲ್ನೋಟಕ್ಕೆ ಕಾಣ್ತಾ ಇರೋದು ಏನು ಅಂತಂದ್ರೆ ನಾರೇಶ್ವರ್ ಅವರು ಮೇಯರ್ ಆಗತಕ್ಕಂತ ಅವಕಾಶ ಜಾಸ್ತಿ ಇದೆ ಇನ್ನು ವಿಶ್ವನಾಥ್ ಅವರು ಈಗಾಗಲೇ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ ರಾಜು ಪ್ರಭಾಕರ್ ರಾಹುಲ್ ಅವರಂತೂ ಮೊದಲ ಬಾರಿಗೆ ಮಹಾನಗರ ಪಾಲಿಕೆಗೆ ಆಯ್ಕೆಯಾಗಿದ್ದಾರೆ ಹಾಗಾಗಿ ನಾರೇಶ್ವರ್ ಅವರಿಗೆ ಮೇಯರ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಉಪಮೇಯರ್ ಸ್ಥಾನವನ್ನ ಎಲ್ಲಾ ಮಹಿಳಾ ಸದಸ್ಯರು ಅರ್ಹರಿದ್ದಾರೆ ಆದ್ರೆ ನಾವು ಒಂದು ಗಮನಿಸಬೇಕು ಅನಿತಾ ರವಿಶಂಕರ್ ಅವರು ಮೇಯರ್ ಸ್ಥಾನಕ್ಕೆ ಪೈಪೋಟಿ ಮಾಡಿದ್ರು ಮೇಯರ್ ಆಗಬೇಕು ಅಂತ ಹೇಳಿ ಅವರಿಗೆ ತೀವ್ರವಾದ ಒಂದು ಪೈಪೋಟಿಯನ್ನು ನೀಡಿದ್ರು ವರಿಷ್ಠರ ಪಾತ್ರಕ್ಕೆ ಹೋಗಿದ್ರು ಶಾಸಕರ ಬಳಿ ಹೋಗಿದ್ರು ಅವರು ಕಳೆದ ಬಾರಿ ಮೇಯರ್ ಉಪಮೇಯರ್ ಚುನಾವಣೆ ನಡೀತಕ್ಕಂತ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಆ ಸಭಾಂಗಣದ ಒಳಗಡೆ ಕಣ್ಣೀರು ಹಾಕಿದಂತ ಘಟನೆಯೂ ಸಹ ಇತ್ತು ಹಾಗಾಗಿ ಅವರು ಈ ಬಾರಿಯಂತಹ ಪ್ರಬಲ ಆಕಾಂಕ್ಷಿ ಖಂಡಿತವಾಗಿಯೂ ಆಗಿದ್ದಾರೆ ಹಾಗಾಗಿ ಅನಿತಾ ರವಿಶಂಕರ್ ಅವರಿಗೆ ಉಪಮೇಯರ್ ಸ್ಥಾನವನ್ನ ಕೊಡ್ತಕ್ಕಂತ ಸಾಧ್ಯತೆ ಹೆಚ್ಚಾಗಿದೆ ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕು ಈ ಬಾರಿ ಚುನಾವಣಾ ವರ್ಷ ಆಗಿರೋದ್ರಿಂದ ಅನಿತಾ ರವಿಶಂಕರ್ ಅವರಿಗೆ ಸ್ಥಾನವನ್ನ ಕೊಡುವ ಮೂಲಕ ಒಂದು ಲಿಂಗಾಯತ ವಿಷಯವ ಲಿಂಗಾಯತ ಸಮುದಾಯವನ್ನ ಗೌರವದಲ್ಲಿಟ್ಟುಕೊಂಡು ಈ ಸ್ಥಾನವನ್ನು ಕೊಟ್ಟ ಅನುಕೂಲ ಆಗ್ಬೋದು ಅಂತಕ್ಕಂತ ಯೋಚನೆ ಸಹ ಇರ್ಬೋದು ಇನ್ನು ಎಲ್ಲರಿಗೂ ಗೊತ್ತಿರ್ತಕ್ಕಂತ ಒಳಾರ್ಥ ಏನು ಅಂತಂದ್ರೆ ಮೀಸಲಾತಿ ಒಂದು ರೊಟೇಷನ್ ಸಿಸ್ಟಮ್ ಅಲ್ಲೇ ಆಗಿರ್ಬೋದು ಆದ್ರೆ ಇಂತಹ ಪ್ರಮುಖ ಮಹಾನಗರ ಪಾಲಿಕೆಗಳಲ್ಲಿ ಆ ಯಾರು ಆ ಶಾಸಕರು ಇರ್ತಾರೆ ಆಡಳಿತ ಇರ್ತಾರೆ ಅವರೆಲ್ಲರೂ ಅಳದು ತೂಗಿ ಯಾವ ಮೀಸಲಾತಿಯನ್ನು ಕೊಡ್ಬೇಕು ಯಾರಿಗೆ ಕೊಟ್ಟರೆ ನಮಗೆ ಮುಂದೆ ಅನುಕೂಲ ಆಗುತ್ತೆ ಅನ್ನೋದು ಅವ್ರು ಪ್ರಯತ್ನ ಮಾಡೇ ಮಾಡಿರ್ತಾರೆ ಅನ್ನೋದು ಗೊತ್ತಿರತಕ್ಕಂತ ಒಳಾರ್ಥವೆ ಈ ದಿಸೆಯಲ್ಲಿ ಜ್ಞಾನೇಶ್ವರ ಅವರನ್ನ ಮೇಯರ್ ಆಗಿ ಹಾಗೂ ಅನಿತಾ ರವಿಶಂಕರ್ ಅವರನ್ನ ಉಪಮೇಯರ್ ಆಗಿ ಕೂರಿಸಿದ್ರೆ ಅನುಕೂಲ ಆಗುತ್ತೆ ಅನ್ನೋ ದಿಕ್ಕಿನಲ್ಲಿ ಈ ಮೇಲ್ಸಾತೆ ಬಂದಿರತಕ್ಕಂತ ಸಾಧ್ಯತೆ ಇದೆ ಅದನ್ನು ಅಲ್ಲಗಳಲ್ಲಿ ಸಾಧ್ಯ ಇಲ್ಲ ಆದ್ರೆ ಈಗ ಕಾಣ್ತಾ ಇರತಕ್ಕಂತ ಪೈಪೋಟಿಯಲ್ಲಿ ಮೇಲ್ಪಂಕ್ತಿಯಲ್ಲಿ ಕಾಣೋ ಹೆಸರು ಮೇಯರ್ ಸ್ಥಾನಕ್ಕೆ ಜ್ಞಾನೇಶ್ವರ ಅವರು ಹಾಗೂ ಉಪಮೇಯರ್ ಸ್ಥಾನಕ್ಕೆ ಅನಿತಾ ರವಿಶಂಕರ್ ಅವರು ಗೋಚರಿಸ್ತಾ ಇದ್ದಾರೆ ನಾಯ್ನ ಇನ್ನೊಂದು ಪ್ರಮುಖ ವಿಷಯ ಹೇಳಿ 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 ನಾಯ್ ಹಾಗಾದ್ರೆ ಎಷ್ಟು ದಿನಗಳ ಒಳಗೆ ಮೇಯರ್ ಹಾಗೂ ಉಪಮೇಯರ್ ಒಂದು ಚುನಾವಣೆ ನಡೆಯಬಹುದು ಈಗ ಮೇಯರ್ ಮತ್ತು ಉಪಮೇಯರ್ ಸ್ಥಾನಕ್ಕೆ ಚುನಾವಣೆಯನ್ನ ಒಂದು ಅಧಿಸೂಚನೆ ಹೊರಡಿಸಬೇಕಾಗುತ್ತೆ ಆ ದಿನಾಂಕ ನಿಗದಿಯಾಗಿಲ್ಲ ಹಾಗೂ ಈಗ ಇದು ಕೊನೆಯ ಅವಧಿ ಈ ಕೊನೆಯ ಅವಧಿಯಲ್ಲಿ ಅವರಿಗೆ ಇರತಕ್ಕಂತ ಅವಕಾಶವೂ ಸಹ ಕಡಿಮೆ ಬಹುಶಃ ಒಂದು ವರ್ಷಕ್ಕಿಂತ ಕಡಿಮೆ ಅವಧಿಗೆ ಇವರು ಮೇಯರ್ ಮತ್ತು ಉಪಮೇಯರ್ ಆಗಿರ್ತಾರೆ ಬಹಳ ಬೇಕಾದ್ರೆ ಇದೊಂದು ತಿಂಗಳೊಳಗೆ ಈ ಆಯ್ಕೆ ನಡೆಯಬಹುದು ಜಿಲ್ಲಾಧಿಕಾರಿಗಳು ಜಿಲ್ಲಾ ಚುನಾವಣಾಧಿಕಾರಿಗಳು ಒಂದು ಅಧಿಸೂಚನೆಯನ್ನು ಹೊರಡ್ತಾರೆ ಈ ಸ್ಥಾನಕ್ಕೆ ಚುನಾವಣೆಯನ್ನ ಮಾಡ್ತಾರೆ ರೀಜನಲ್ ಕಮಿಷನರ್ ಏನಿದ್ದಾರೆ ಅವರು ಚುನಾವಣೆ ಬರ್ತಾರೆ ಚುನಾವಣೆ ನಡೆಸಲಿಕ್ಕೆ ಅಲ್ಲಿ ಸಭಾಂಗಣದ ಒಳಗೆ ಯಾರು ಮಹಾನಗರ ಪಾಲಿಕೆಯ ಸದಸ್ಯರಿದ್ದಾರೆ ಅವರು ಚುನಾವಣೆಯಲ್ಲಿ ಮತದಾನ ಮಾಡಲಿಕ್ಕೆ ಅರ್ಹರಾಗಿರ್ತಾರೆ ಬಹಳ ಮುಖ್ಯವಾಗಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆಗಳಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯರ ಜೊತೆಗೆ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಈ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾ ಇರತಕ್ಕಂತ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಅವರು ಸಹ ಇಲ್ಲಿ ಮಹಾನಗರ ಪಾಲಿಕೆಯ ಈ ಮೇಯರ್ ಮತ್ತು ಉಪಮೇಯರ್ ಚುನಾವಣೆಯಲ್ಲಿ ಮತದಾರರಾಗಿರ್ತಾರೆ ಹಾಗೆ ಶಿವಮೊಗ್ಗದಲ್ಲಿ ಬಿಜೆಪಿ ಬಹುಮತ ಅನ್ನೋದಿದೆ ಕಾಂಗ್ರೆಸ್ ಬಹುಮತವನ್ನ ಈ ಸಂದರ್ಭದಲ್ಲಿ ಯಾವುದೇ ಏನೇ ಮಾಡಿದ್ರು ಬಹುಮತನ ಪಡೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬಿಜೆಪಿಯವರೇ ಬರ್ತಾರೆ ಅನ್ನೋದು ಖಚಿತ ಇವರೆಲ್ಲರೂ ಸಹ ಮತದಾನ ಮಾಡ್ತಾರೆ ಮೇಯರ್ ಮತ್ತು ಉಪಮೇಯರ್ ಸ್ಥಾನಕ್ಕೆ ನಯನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ